ಕಷ್ಟ ದುಃಖಗಳನ್ನ ಹೇಳ್ಕೊಳ್ತೀರಿ, ಆದ್ರೆ ಪಾಸ್ಟರ್ ಆದಂತ ನಾವು ನಮ್ಮ ಕಷ್ಟಗಳನ್ನ ಕೆಲವು ಸಾರಿ ಯಾರಿಗೆ ಹೇಳ್ಕೊಳಕಾಗ, ಯಾಕಂದ್ರೆ ನಮಗೆ ಅಷ್ಟು ಆಪ್ತ ಸ್ನೇಹಿತರು ಕೂಡ ಇರಲ್ಲ. ಎಷ್ಟು ಏನಿರಲ್ಲ, ಆಪ್ತ ಸ್ನೇಹಿತರು ಕೂಡ ಇರಲ್ಲ, ಕ್ಲೋಸ್ ಫ್ರೆಂಡ್ಸ್ ಗಳಿರಲ್ಲ. ಮಾತ್ರವಲ್ಲದೆ ನಮ್ಮ ಬೇರೊಬ್ಬ ಹಾಗೆ ಟಿವಿ ಮುಂದೆ ಗಂಟೆ ಕಟ್ಟಲೆ ಕೂತ್ಕೊಳ್ಳೋದಕ್ಕೂ ನಮ್ಮ ಕೈನಲ್ಲಿ ಆಗಲ್ಲ. ಮಾತ್ರವಲ್ಲದೆ ಫಿಲಂ ಥಿಯೇಟರ್ ಹೋಗಿ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆಯವರು ಹರಟೆ ಹೊಡೆಯುವ ಹಾಗೆ ನಾವು ಹರಟೆ ಹೊಡೆಯಲಿಕ್ಕಾಗಲ್ಲ. ಆದ್ರಿಂದ ಎಷ್ಟೋ ಸಾರಿ ನಮ್ಮ ಕಷ್ಟಗಳನ್ನ ಯಾರಿಗೆ ಹೇಳ್ಕೊಳಕಾಗಲ್ಲ, ದುಃಖಗಳನ್ನ ಯಾರಿಗೆ ಹೇಳ್ಕೊಳಕಾಗಲ್ಲ. ಆದ್ರಿಂದ ದೇವರ ಸೇವಕರು ಯಾರೇ ಇರಲಿ ಅವರನ್ನ ಗೌರವಿಸಬೇಕಾಗಿದ್ದು ಪ್ರತಿಯೊಂದು ವಿಶ್ವಾಸಿಯ ಕರ್ತವ್ಯ. ಹೊಟ್ಟೆಪಾಡಿಗಾಗಿ ಸೇವೆ ಬಂದಿರುವಂತವ್ರು ಬೇರೆ, ಆದ್ರೆ ಆತ್ಮಗಳ ಮೇಲಿನ ಭಾರದಿಂದ ಸೇವೆ ಬಂದಿರ್ತಾರಲ್ಲ, ಅವ್ರ ಕಷ್ಟಗಳನ್ನ ಅವ್ರ ನೋವುಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿಕೆ. ಸಾಮಾನ್ಯವಾಗಿ ನನ್ನೇ ತೆಗೆದುಕೊಳ್ಳಿ, ಎಷ್ಟೋ ಜನರು ಈಗ ನನ್ನ ಕಷ್ಟ ಇದೆ, ನನಗೆ ಸಮಸ್ಯೆ ಇದೆ, ನನಗೆ ತೊಂದರೆ ಇದೆ, ನನಗೆ ಹಣಕಾಸು ತೊಂದರೆ ಇದೆ ಅಂತಂದ್ರೆ ಎಲ್ಲರೂ ನಗಿತಾರೆ. ಯಾಕಂತಂದ್ರೆ ನಾವು ಒಳ್ಳೆ ಬಟ್ಟೆ ಹಾಕೊಂಡಿರ್ತೇವೆ, ಪ್ರಸಂಗಿಸ್ತಾ ಇರ್ತೇವೆ, ಬಹಳ ಕೂಟಗಳಿಗೆ ಹೋಗ್ತಾ ಇರ್ತೇವೆ, ಇವ್ರಿಗೆ ಏನು ಅನ್ಕೊಳ್ತಾರೆ. ಆದ್ರೆ ನಮ್ಮ ನೋವುಗಳು, ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳಿದೆಯಲ್ಲ, ಅದು ಯಾವ ವಿಶ್ವಾಸ ಜೊತೆ ಹಂಚ್ಕೊಳಕಾಗಲ್ಲ. ಅದೇ ರೀತಿ